ಸಂಗಮ್ಮ ಗಬ್ಸಾಳಿ ರೀ, ಪತಿ ದೇವರ ಸುಬ್ರಾಯ್ ರೀ, ಆರು ಬಾಯಿ ಮುತ್ತ್ಯಾರಿ. ಅವರು ನಮ್ಮ ಮನೆ ಒಳಗೆ, ನಮ್ಮ ಮನೆ ಅಲ್ರಿ ಅದು, ಅವ್ರ ಮನೆಯೊಳಗೆ ನಾವು ಕೂತಿದ್ದೇವ್ರಿ. ಬಂದು ದಾನಿ ಹಸನ್ ಮಾಡ್ಕೋತ ಕೂತಿದ್ದೆ, ಕಡ್ಲಿ ಬ್ಯಾಳಿ ತಗಡಿ ಬ್ಯಾಳಿ ಇದ್ದಂಥದ್ದು ಪದಾರ್ಥ ಮಾಡ್ಕೋತ ಕೂತಿದ್ದೆ. ಬಂದರು, ಬಂದ ಕೂಡಲೇ ನಾವು ಕೂಡ್ರೆ ತಂದ್ರಿ ನಮ್ಮ ಮನೆಯವ್ರನ್ನವರು ಗಾದಿ ಮ್ಯಾಗ ಕೂತರು. ಕೂತ್ಕಾಯಿ ಚಾ ಮಾಡಲಿ ಅನ್ರಿ ಮುತ್ತಾರ, ಬ್ಯಾಡ ಸಂಗಮ್ಮ ಮತ್ತು ಬಂದು ಹಂಗೆ ಹೋಗ್ತೀರೇನ್ರಿ ನೀವು? ಇಲ್ಲಮ್ಮ ಬೇಡ, ಒಂದು ಇಷ್ಟು ತಿಂದುಗಳೇನು ಹೊಂಟ ಬಿಟ್ಟರಿ ಅವರು. ಮುತ್ತಾರಿ ಹಿಂಗೆ ಬಂದ್ಗಳೆ ಹಿಂಗೆ ಹೋಗ್ಕಾರಿ ಹೆಂಗೆ ಅದು? ಮತ್ತು ದಾನಿನೂ ತಿನ್ನಿಸ್ಕೊಂಡಾರ ಹೋಗ್ಬೇಕು, ಒಂದು ಇಲ್ಕೊಂಡು ಓಸು ಹಾಕಾವತ್ತ ನನ್ನ ಮನಸ್ಸಿನಾಗ ಆಗಿತ್ತು. ಹೆಂಗೆ ಮಾಡ್ಬೇಕ್ರಿ ಇದಕ್ಕಂದು ಏ ಅದನ್ನು ಏನೋ ವಿಚಾರ ಮಾಡಬೇಡಿ, ಅವ್ರು ಎಷ್ಟು ತಿನ್ನಿಸ್ತಾರ ಆತು ನಮ್ಮ ಮನ್ಯಾಗ ಉಕ್ಕ್ರಿ, ಅದನ್ನು ತಪ್ಪಾಯ್ತು ರೀ. ನಾವು ದುಡ್ಡು ಗಲಗಲ್ ಬಡ್ಕೊಂಡ್ರಿ. ಅಲ್ಲಿಂದ ದಿವಸ ಬಂದರೂ ಯಾವಾಗ ಬಂದರೂ ಯಾವಾಗಿಲ್ಲ, ಯಾವಾಗ ಬಂದರೂ ಯಾವಾಗಿಲ್ಲ, ನಂಗೆ ಮನಸ್ಸಾಗ್ಬಿಡ್ತಿತ್ತು. ಅಲ್ಲಿಂದ ನಾ ವಿಚಾರ ಮಾಡಲಿಲ್ಲ ರೀ. ಅದು ಮುತ್ತಾರ ಬಂದು ನಾ ಎಲ್ಲರು ಹೋಗೋಣ, ಮುತ್ತಾರ ಬಂದಿದ್ರನ್ರಿ, ಬಂದಿದ್ರು ಆದರು ನೀ ಅಲ್ಲಿ ಇಟ್ಟಿದ್ದಿ, ನಾನು ಅಂತ್ಯಕ್ಕೆ ಇದ್ದಿದ್ದಿಲ್ಲ, ದಾನಿ ಹಾಕೋದು ಇಟ್ಟಿದ್ದೆ ಅಲ್ಲಿ ಬಾಯಿ ಹಾಕ್ತು, ಒಂದು ಮುಕ್ಕಿಂದಕ್ಕೆ ಹೋಗ್ಬಿಡ್ತು ಅತ್ತ. ನಾವು ಅಲ್ಲಿಂದ ನಮಸ್ಕಾರ ಅದಕ್ಕೆ ತುಂಬಿಕೊಂಡೆ. ನಮ್ಮ ಮನೆ ಅನ್ ಪತಿದೇವ್ರಿಗೆ ನಾನು ನಮಸ್ಕಾರ ಮಾಡಕ್ಕಿರಿ ಹಾಗಿಲ್ಲ ಅನ್ನೋಂತ ಆಯ್ತು. ನಾ ಗಂಡ ತಿಳ್ಕೊಂಡಿಲ್ರಿ ಕೇಳಿದ್ರು. ಮುತ್ತಾರ ಬಂದ ದಿವಸ ಭಾಳ ಉಮೇಸ್ ರೀ. ಈಗಾದರೂ ಮಕ್ಕಳಂಡಾಗ ಪುತ್ರ ಎದ್ರ ಅವ್ರು ಧ್ಯಾನ ಮಾಡಿದ್ರೆ ನಾವು ಊಟ ಮಾಡ್ದಂಗೆ ಆಕತ್ರಿ. ಮತ್ತೇನೈತೆ ರೀ, ಕಾಳು ಹಸನ್ ಮಾಡ್ಕೋತ ಕುಂದ್ರೈತ್ರಿ. ಮುತ್ತಾರ ಎದ್ದಂಕಲೇ ಬಂದು ಬಿಡವ್ರಿ, ಬಂತೆ ಬರ್ರಿ ಮುತ್ತಾರ ನಮಸ್ಕಾರ ಅನ್ನೋರು. ಅಂದು ಕಾಳು ಹಸನ್ ಮಾಡಿಬಿಟ್ಟು ನಮಸ್ಕಾರ ಮಾಡತ್ತೀರಿ, ಗಾದಿ ಮ್ಯಾಗ ಕುಂದ್ರವ್ರಿ ಅವರು. ಕುತ್ತುಗಳನ್ನು ಕುದುರಿ ಬಂದಕ್ಕೆ ಹಿಂಗೆ ಕುತ್ತಿನಾಗ ಕುಂದ್ರದ್ರಿ, ನಾ ಹಿಂಗೆ ಕುಂದ್ರಕ್ರಿ. ನಾನು ಹಸನ್ ಮಾಡ್ಕೋತ ಈ ಕಡೆ ಕುಂದ್ರಕ್ರಿ, ಯಾವ ಕೊಡ್ಗೆ ಪದಾರ್ಥ ಹಸನ್ ಮಾಡಿ 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 ಹಾಕತ್ರಿ. ಅವ್ರು ಎಷ್ಟು ಕುಂದ್ರು ಇಷ್ಟ ಹಾಕ ಚಟ್ಟ ಕುಂದ್ರವ್ರಿ, ಇಲ್ಲಿಗೆ ಎದ್ದ ಬಿಡೋರಿ. ಎದ್ಗಳು ಯಾಕ್ರಿ ಮುಚ್ಚಾರ ಹೊಂಟ್ಲರ ಹೊಕ್ಕಿನ ಸಂಗಮ್ಮ ಹೊಕ್ಕಿನಿ ಬರ್ತೀನಿ ಮತ್ತೆ ಹೊಕ್ಕಿನ ಅತ್ತಂಗ ನಮಸ್ಕಾರ ಮಾಡ್ಕೆ ತುಂಬರು. ಮತ್ತು ಅವ್ರು ಯುದ್ಧ ಸಿಗುವುದವ್ರಿ, ದಿನ ನಾ ಇದೇ ಉದ್ಯೋಗನೇ ಮಾಡತ್ರಿ. ಮನ್ಯಾಗ ಕೊಟ್ಟು ಹಸನ್ ಮಾಡೋದು, ಹಾಳು ಮಾಡೋದು, ಕಡ್ಲಿ ಬೇಳೆ, ತೊಗರಿ ಬೇಳೆ, ಜ್ವಾಳ, ಗೋಧಿ, ನುಚ್ಚ, ನುರಿ ಎಲ್ಲ ಹಸನ್ ಮಾಡ್ಕೊತ ಮುಂದೆ ಪಟಸಲೆಗ ಕುಂದ್ರಿದ್ದೆ ನಾ ನಮ್ಮ ಮನೆಯವ್ರ ಮುಂದೆ. ಅವ್ರು ಬರಬಾರವ್ರು ಮತ್ತು ಅವ್ರ ಮೈ ಮೇಲೆ ನಂದು ಮನ್ಯಾಗ ಹೆಂಗೆ ಇರ್ತೈತೆ ಹಂಗೆ ಇದ್ದಲೇ ನಾ ಇಷ್ಟು ದಿನ ಬದುಕೀನಿ ರೀ. 24 ಮೊಮ್ಮಕ್ಕಳು, ನನಗೇನು ಕಡಿಮೆ ಆಗಿಲ್ಲ ಸರಿ. ಅವ್ರಿಗೆಂತ ಇದು ಕೇಳಬೇಕು, ಮನಸ್ಸು ಹೆಂಗಿರ್ತೈತಿ ಮಾದೇವ್ ಅಂದ್ರೆ. 10 ಚಿಮ್ಮಲಿಯರ ಮನೆಗೆ ಹೋದಳ್ರಿ ನಮ್ಮವ್ವ, ನಮ್ಮವ್ರಿ ಶಾಂತಮ್ಮ. ಹೋದ ಕೂಡಲೇನು ಇರೋಕ್ಕ ಆತು ಹೋದಳ್ರಿ, ಅಯ್ಯೋ ಬಾರ ಹತ್ತಂಗಿ ಅಂದಳ್ರಿ. ಆನ್ ಕೂಡಲೇ ಹೋಗೋ ರೊಟ್ಟಿ ನಾನು ಅದು ದುಂಡೋನ್ ಕೊಟ್ಟರೆ ಮಗ್ಗಲಾಯ್ತು ರೀ, ಅದು ಅಡುಗೆ ಮನೆ ಹಿಂಗಾಯ್ತು ರೀ. ಹೋದಗಳಿಗೆ ಹಿಂಗೆ ಗಣೇಶ ಹಾಕೋ ರೊಟ್ಟಿಗೆನ ಆಡುವಾಗ ಮುತ್ತಾರ ನಿರ್ತಾರೆ ರೀ. ಇರೋಕ್ಕ ಅಂದಣ್ಣ ಯಾಕೆ ಚಂತ ಅಮ್ಮ ಅಂದ್ರು. ಆಡುವಾಗ ಮುತ್ತಾರ ಅದಾರ ನೋಡವ ಅನುಕ ಶರಪಾಗಿ ನೆಟ್ಟು ಬಿಟ್ಟಾರೆ, ಚೌಕಿ ಮಣಿ ಮ್ಯಾಕ ಕೂತಾರೆ ಅಂದ ಕೂಡಲೇ ಶಾಂತಮ್ಮಕ್ಕ ಈ ಇರೋಕ ಮುತ್ತಾರ ಹುಳ ಆಗ್ಯಾರಲ್ಲ, ಅಯ್ಯೋ ನಾಗರವ ಆಗ್ಯಾರಲ್ಲ, ನಾನು ನಾಗರವ ಎಲ್ಲಿದ್ದೀನಿ ಶಾಂತವಕ್ಕ, ನಾ ಆರು ಬೈ ಮುತ್ತಿದ್ದೀನಿ ಅಂದು ಎದ್ದು ಬಾಗಿಲ ಹಿಡ್ಕೊಂಡು ನಿಂತು ಬಿಟ್ಟಾರೆ. ನಿಂತುಗಳನ್ನ ತಪ್ಪಾಯ್ತು ಹೇಳ್ತಿಕೆ ಹಂಗೆ ನಮ್ಮವ್ವ ಅವ್ರು ನಿತ್ತೇ ಇಲ್ಲರಿ ಮನೆಗೆ ಬಂದ್ಬಿಟ್ಟ, ಅದಷ್ಟೇ ನಮ್ಮವ್ವ ಬಂದಿವಳಿ. ಜೈ ಸದಾನಂದ. ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಕಂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು.